ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ನಮಗೆ ಇವತ್ತು ತನ್ಮಯ ಎನ್ನುವರು ನಮಗೆ ಮಾಹಿತಿಯನ್ನು ಕಳಿಸಿದ್ದಾರೆ. ಸ್ನೇಹಿತರೆ, ಇವರು ಯಾರು, ಎಲ್ಲಿಂದ ನಮಗೆ ಮಾಹಿತಿಯನ್ನು ಕಳಿಸಿದ್ದಾರೆ, ಇವರ ಒಂದು ಎಜುಕೇಷನ್ ಏನಾಗಿದೆ, ಇವರು ಏನು ವರ್ಕ್ ಮಾಡ್ತಾ ಇದ್ದಾರೆ, ಈಗ ಪ್ರೆಸೆಂಟ್ ಆಗಿ ಇರೋದು ಎಲ್ಲಿದ್ದಾರೆ ಎಂಬುದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಇವರು ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ಇದೇ ರೀತಿ ಮಾಹಿತಿಗಳನ್ನು ನೋಟಿಫಿಕೇಶನ್ ಮೂಲಕ ಪಡೆಯಲು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ನು ಒತ್ತಿ. ಬನ್ನಿ ಸ್ನೇಹಿತರೆ, ಇವರ ಒಂದು ಮಾಹಿತಿಯನ್ನು ಪಡೆಯೋಣ. ನೋಡಿ ಸ್ನೇಹಿತರೆ, ಇವರ ಹೆಸರು ತನ್ಮಯ ಅಂತ. ಸ್ನೇಹಿತರೆ, ತನ್ಮಯ ಅಂತ ಇವರ ಹೆಸರು, ಸೆಕೆಂಡ್ ಇಯರ್ ಬಿ ಎ ಆಗಿದೆ ಎಂಬುದ್ರ ಬಗ್ಗೆ ತಿಳಿಸಿದ್ದಾರೆ ಸ್ನೇಹಿತರೆ. ಸೆಕೆಂಡ್ ಇಯರ್ ಬಿ ಎ ಅವರಿಗೆ ಮಾತ್ರ ಎಜುಕೇಷನ್ ಆಗಿದೆ ಎಂಬುದ್ರ ಬಗ್ಗೆ ಹೇಳಲಾಗಿದೆ. ನೋಡಿ ಸ್ನೇಹಿತರೆ, ಓನಾಗಿ ಟೈಲರಿಂಗ್ ಲೇಡೀಸ್ ಟೈಲರಿಂಗ್ ಶಾಪ್ ಇದೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ ನಮಗೆ ತನ್ಮಯ ಅವರು. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಇವರ ಒಂದು ಹವ್ಯಾಸ ಬಂದು ಪಾನಿಪುರಿ ತಿನ್ನುವುದು, ಪ್ರತಿ ಮಂಗಳವಾರ ದೇವಿ ಪೂಜೆ ಮಾಡುವುದು ಇವರ ಒಂದು ಹವ್ಯಾಸ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ, ಇವರ ಕುಟುಂಬದಲ್ಲಿ ಸ್ನೇಹಿತರೆ ತಂದೆ ತಾಯಿ ಅಕ್ಕ ಬಾವ ತಮ್ಮ ಇರುವುದಾಗಿ ಮಾಹಿತಿಯಲ್ಲಿ ಹೇಳಲಾಗಿದೆ. ಇವರ ತಂದೆಯವರು ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇವರ ಅಕ್ಕ ಅವರು ಕಂಪ್ನಿಯಲ್ಲಿ ಮ್ಯಾನೇಜರ್ ಕೆಲಸ ಇದೆ ಇವರ ಅಕ್ಕ ಅವರಿಗೆ. ಸ್ನೇಹಿತರೆ ನೋಡಿ, ಇವರ ಬಾಬ ಅವರು ಬಸ್ ಕಂಡಕ್ಟರ್ ಆಗಿ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ ಸ್ನೇಹಿತರೆ. ತಮ್ಮ ಎಜುಕೇಷನ್ ಏನು, ಎಜುಕೇಷನ್ ಮುಂದುವರಿಸ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ಹೇಳಲಾಗಿದೆ. ನೋಡಿ ಸ್ನೇಹಿತರೆ, ಈಗ ಸಿಂಗಲ್ ಇರುವುದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಈಗ ಸಿಂಗಲ್ ಇರುವುದು ಯಾರೂ ಇಲ್ಲ ಎಂಬುದ್ರ ಬಗ್ಗೆ ನಮಗೆ ಮಾಹಿತಿಯನ್ನ ತಿಳಿಸಿದ್ದಾರೆ, ವೈವಾಹಿಕ ಮಾಹಿತಿ ಬಗ್ಗೆ. ನೋಡಿ ಸ್ನೇಹಿತರೆ, ಈಗ ಮುಂದಿನ ಒಂದು ವರ ಬೇಕು ಎಂಬುದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಯಾರಾದರೂ ಸರಿ ಅಂತ ಹೇಳಿದ್ದಾರೆ, ಅಕ್ಷರ ಜ್ಞಾನ ಇರಬೇಕು, ಜೊತೆಗೆ ವ್ಯವಹಾರ ಜ್ಞಾನ ಗೊತ್ತಿರಬೇಕು ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಅಕ್ಷರ ಜ್ಞಾನ ಇರಬೇಕು ಮತ್ತು ವ್ಯವಹಾರ ಜ್ಞಾನ ಗೊತ್ತಿರಬೇಕು ಅಂತವರು ಬೇಕು ಎಂಬುದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಅಂಥವ್ರು ಯಾರು ಇದ್ರೆ ನೋಡಿ ಸ್ನೇಹಿತರೆ, ನಿಮ್ಮ ಮಾಹಿತಿಯನ್ನು ತಿಳಿಸಿ, ಇಷ್ಟ ಇದ್ರೆ ತಿಳಿಸಿ, ಇಲ್ಲಾಂದ್ರೆ ಬೇಡ. ಸ್ನೇಹಿತರು ನೋಡಿ, ಮಾಹಿತಿ ತನ್ಮಯ ಕೆ ಎಚ್ ಅಂತ ಹೇಳಿಕೊಂಡಿದ್ದಾರೆ. ನೋಡಿ, ಇವರ ಒಂದು ರಾಶಿ ಭವಿಷ್ಯದ ರಾಶಿ ಫಲ ನೋಡೋದಾದ್ರೆ ರಾಶಿ ತುಲಾರಾಶಿ, ಸ್ವಾತಿ ನಕ್ಷತ್ರ ಅಂತ ಹೇಳಿದ್ದಾರೆ. ಚರಣ ನಾಲ್ಕನೇ ಚರಣ ಸ್ನೇಹಿತರೆ, ಗಣ ದೇವಗಣ, ಶುಕ್ರ ರಾಶಾಧಿಪತಿ ಎಂಬುದಾಗಿ ಹೇಳಿದ್ದಾರೆ. ಸೋಮವಾರ ರಾತ್ರಿ 11:24 ಜನನ ಅಂದ್ರೆ ಭೂಮಿ ಬಂದಿರುವುದಾಗಿ ಮಾಹಿತಿಯಲ್ಲಿ ತಿಳಿಸಲಾಗಿದೆ ನಮಗೆ ತನ್ಮಯ ಅವರು. ನೋಡಿ ಈಗ ಸ್ನೇಹಿತರೆ, ಇವರದು ವಯಸ್ಸು 29 ಇದೆ. ನೋಡಿ, ಎತ್ತರ 161 ಸೆಂಟಿಮೀಟರ್, ತೂಕ 68 ಸ್ನೇಹಿತರೆ. ನೋಡಿ ಸ್ನೇಹಿತರೆ, ತುಮಕೂರಿನವರು ಸ್ನೇಹಿತರೆ ಇವರು, ತುಮಕೂರು, ಈಗ ಬೆಂಗಳೂರು ಮಾಗಡಿಯಲ್ಲಿ ಇರುವುದಾಗಿ ಮಾಹಿತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನೋಡಿ, ಬೆಂಗಳೂರು ಮಾಗಡಿಯಲ್ಲಿ ಇರ್ತಾರೆ ಸ್ನೇಹಿತರೆ. ಯಾರಾದರೂ ಇಷ್ಟ ಆದರೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಮಾಹಿತಿಯನ್ನು ತಿಳಿಸಿ ಸ್ನೇಹಿತರೆ. ಇಷ್ಟ ಇರೋರಿಗೆ ಇವರು ರಿಪ್ಲೈನ ಮಾಡ್ತಾರೆ, ನಿಮ್ಗೆ ಇಷ್ಟ ಇದ್ರೆ ಮಾತ್ರ ತಿಳಿಸಿ, ಇಲ್ಲಾಂದ್ರೆ ಬೇಡ. ಈ ಕರೋನಾ ಟೈಮಲ್ಲಿ ಎಲ್ಲರೂ ಸೇಫ್ಟಿಯಿಂದ ಇರಿ ಸ್ನೇಹಿತರೆ. ಮತ್ತೆ ಮುಂದಿನ ಒಂದು ಪ್ರಬಲ ಜೊತೆ, ಮುಂದಿನ ಒಂದು ಮಾಹಿತಿ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.